ಈ ಸ್ಥಳೀಯ ಶಾಸಕರು ಏನು 15 ವರ್ಷದಿಂದ ಶಾಸಕರಾಗಿದ್ದಾರೆ ಅವರ ಎಲ್ಲಾ ಕೆಲಸಗಳನ್ನು ಅವರು ಕೊಲ್ಲಿರಾಗಿದ್ದಾರೆ ಮುಸಲ್ಮಾನ್ ಬಾಂಧವರು ಕೂಡ ಇದನ್ನ ಅರ್ಥಕೊಂಡು ಎಚ್ಚೆತ್ತುಕೊಂಡು ಈ ಸಾರಿ ಆದರೂ ನಾವು ಮುಸಲ್ಮಾನರನ್ನ ಗೆಲ್ಲಿಸಬೇಕು ಒಳ್ಳೆ ಆಗಲಿಲ್ಲ ಒಂದು ಒಳ್ಳೆ ಪ್ಲೇ ಗ್ರೌಂಡ್ಸ್ ಇಲ್ಲ मुसलमान कांग्रेस हद्द वर्ष आगे निम्न मकुल एजुकेशन शासक इंशियन टाइम्स सबका फिर से स्वागत है। मैं इब्राहिम आपके साथ। शहर बेंगलुरु सर्वज्ञ नगर कॉन्स्टिट्यूएंसी। जी हाँ दोस्तों, सर्वज्ञ नगर कॉन्स्टिट्यूएंसी के एमएलए केजे जॉर्ज जो लगातार जो है एमएलए इलेक्शन जीतते आ रहे हैं, इस मरतबा जो है उसी सर्वज्ञ नगर कॉन्स्टिट्यूएंसी में एमएलए केजे जॉर्ज के ऑपोजिट में जो है जनता दल सेक्युलर पार्टी के एक उम्मीदवार, जी हाँ दोस्तों, मुस्तफा जो जनता दल सेक्युलर पार्टी से इस मरतबा इलेक्शन लड़ेंगे। सबसे पहले मैं आपको बता दूं, सैयद मुस्तफा जो है कोलार से बिलोंग करते हैं, जो एक सामाजिक कारकुन है, जो एक सोशल वर्कर है, जिसने बहुत से मरतबा जो है लोगों की मदद की है, और साथ ही साथ अंजुमन इस्लामिया के नायब सदर हैं, और इनके वालिद जनाब अलहाज अब्दुल गनी साहब जो है वहां के कॉर्पोरेटर रह चुके हैं। बहुत से मरतबा जो है वो कॉर्पोरेटर इलेक्शन जीत चुके हैं, और इस मरतबा लोगों का हक पहचान कर लोगों को साथ देने के लिए कोलार से सर्वज्ञ नगर में इलेक्शन लड़ने के लिए, वहां की आवाम के फिक्र और वहां के आवाम का दर्द जानने के लिए मुस्तफा जी जो है बेंगलुरु आए हुए हैं। आइए कुछ तफसीलात जानते हैं। आज हमारे ऑफिस में उनके टीम की जो है एक प्रेस मीट बुलाई गई है, आइए देखते हैं ये क्या कहना चाहते हैं। इवत्तु देवेगौड़ साहेबर आशीर्वाद, कुमारण्णन आशीर्वाद, सीएम इब्राहिम साहेबर आशीर्वाद, हागू नम्म सर्वनगर क्षेत्र उस्तुवारी माजी एमएलसी आद युवा नायक रमेश गौड़ इवरेलू सेरकु इवतु मुस्तफा साहेबर इवत घोषणा इन मुद्दे दिन ना विजयी तक बर के सर्वनगर क्षेत्र एला पदाधिकारी ना पण तोटी बारी मुसलमान बांधवर को सह इन अर्थकू एचेकू सारी आज ना मुसलमान गेलो इवतु सर्वनगर विधानसभा क्षेत्र मोहम्मद मुस्तफा अंत ನಮ್ಮ ಕುಮಾರಣ್ಣನ ಆಶೀರ್ವಾದ ಹಾಗೂ ಅಪ್ಪಾಜಿ ಅವರ ಆಶೀರ್ವಾದದಿಂದ ಇವತ್ತು ಸಿಎಂ ಇಬ್ರಾಹಿಂ ಸಾಹೇಬ್ ಆಶೀರ್ವಾದದಿಂದ ಇವತ್ತು ನಮಗೆ ಕ್ಯಾಂಡಿಡೇಟ್ ಆಗಿ ಸರ್ವನಗರಕ್ಕೆ ಬಂದಿದ್ದಾರೆ। ನಾವು ಈಗಾಗಲೇ ಸಾಕಷ್ಟು ಸಭೆಗಳನ್ನು ಮಾಡ್ಕೊಂಡು ಪ್ರತಿಯೊಂದು ವಾರ್ಡ್ಗಳಿಗೆ ಓಡಾಡ್ಕೊಂಡಿದ್ದೀವಿ। ಈ ಕಾನ್ಸೆಪ್ಟ್ ಏನು ಇದು ಕಾಂಗ್ರೆಸ್ ಬೆಲ್ಟ್ ಅಂತ ಹೇಳ್ತಾ ಇದ್ದಾರಲ್ಲ ಅದು ಅಕ್ಷರಶಃ ಸುಳ್ಳು ಆಗ್ತದೆ। ಯಾಕಂದ್ರೆ ಇವತ್ತು ಮುಸಲ್ಮಾನರು ಒಂದು ಚೇಂಜ್ ಕೇಳ್ತಾ ಇದ್ದಾರೆ। ನಮ್ಮ ನಮ್ಮ ಕ್ಷೇತ್ರದಲ್ಲಿ 120,000 ಜನ ಮುಸಲ್ಮಾನ್ ಬಾಂಧವರು ಇದ್ದಾರೆ ವೋಟರ್ಸ್, ಹಾಗೆ ಒಂದು 60,000 ಕ್ರಿಶ್ಚಿಯನ್ ವೋಟರ್ಸ್ ಇದ್ದಾರೆ। ಸೋ ಮೈನಾರಿಟಿ ಹೆಚ್ಚಾಗಿರೋ ಈ ಕ್ಷೇತ್ರದಲ್ಲಿ ಯಾರೂ ಸಹ ಮುಸಲ್ಮಾನರಿಗೆ ಒಂದು ಅವಕಾಶ ಮಾಡ್ಕೊಟ್ಟಿಲ್ಲ। ಜೆಡಿಎಸ್ ಅಲ್ಲಿ ಈಗಾಗಲೇ ನಾವು ಇಬ್ಬರಿಗೆ ಅವಕಾಶ ಮಾಡ್ಕೊಟ್ವಿ, ಇದು ಮೂರನೇ ಸತಿ ಮಾಡ್ಕೊಡ್ತಾ ಇದೀವಿ। ಈ ಬಾರಿ ಮುಸಲ್ಮಾನ್ ಬಾಂಧವರಿಗೂ ಸಹ ಇದನ್ನ ಅರ್ಥಕೊಂಡು ಎಚ್ಚೆತ್ತುಕೊಂಡು ಈ ಸಾರಿ ಆದರೂ ನಾವು ಮುಸಲ್ಮಾನರನ್ನ ಗೆಲ್ಲಿಸಬೇಕು, ನಮ್ಮ ಒಂದು ಕ್ಯಾಂಡಿಡೇಟ್ ನ ಗೆಲ್ಲಿಸಬೇಕು ಅಂತ ಎಲ್ಲರೂ ಪಣ ತೊಟ್ಟಿರೋದ್ರಿಂದ ಈ ಕಾನ್ಸೆಪ್ಟ್ ಏನು ಕಾಂಗ್ರೆಸ್ ಬೆಲ್ಟ್ ಅಂತ ಹೇಳ್ತಾ ಇದ್ದೀರಾ ಅಕ್ಷರಶಃ ಸುಳ್ಳು ಆಗ್ತದೆ। ಹಾಗೆ ಇದಕ್ಕೆ ಬರೀ ಜಾತಿ ಒಂದೇ ಅಲ್ಲ, ನಾವು ಜಾತ್ಯತೀತ ಪಕ್ಷ, ನಾವು ಎಲ್ಲ ಜಾತಿ ಎಲ್ಲ ಧರ್ಮದವರನ್ನ ಒಟ್ಟಿಗೆ ತಗೊಂಡು ಹೋಗುವಂತ ಶಕ್ತಿ ಇರುವಂತ ಒಂದು ಪಕ್ಷ। ಇವತ್ತಿನವರೆಗೂ ನಾವು ಯಾವ ಜಾತಿಯಲ್ಲೂ ಭೇದ ಭಾವ ಮಾಡಿಲ್ಲ, ಯಾವುದು ಜಾತಿ ಸಂಘರ್ಷಣೆ ಆಗಿಲ್ಲ। ದಿ ಮೋಸ್ಟ್ ಸೆಕ್ಯುಲರ್ ಪಾರ್ಟಿ ಅಂದ್ರೆ ಜೆಡಿಎಸ್, ಕಾಂಗ್ರೆಸ್ ಇಸ್ ನಾಟ್ ಎ ಸೆಕ್ಯುಲರ್ ಪಾರ್ಟಿ। ಯಾಕಂದ್ರೆ ಅವರು ಒನ್ ಸೈಡ್ ಮಾಡ್ಕೊಂಡು ಇವತ್ತು ಏನು ಇವತ್ತು ಬಿಜೆಪಿ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಈ ಹಿಂದೂ ಮುಸ್ಲಿಂ ಘರ್ಷಣೆಗೆ ಅವರೇ ಮುಖ್ಯ ಕಾರಣ, ಅವರಿಂದಲೇ ಈ ಇವತ್ತು ಏನು ಘರ್ಷಣೆಗಳು ನಡೀತಾ ಇದೆ ಇದಕ್ಕೆಲ್ಲ ಬುನಾದಿ ಅವರೇ। ಹಾಗಾಗಿ ಕಾಂಗ್ರೆಸ್ ಅನ್ನ ನಾವು ಫಸ್ಟ್ ಬ್ಲೇಮ್ ಮಾಡಬೇಕಾಗುತ್ತೆ ಈ ಒಂದು ಘರ್ಷಣೆಗೆ। ಹೀಗೆ ಜನ ಇವತ್ತು ಏನು ಕಳೆದ ಒಂದು ವರ್ಷ ಎರಡು ವರ್ಷದಿಂದ ಇಲ್ಲಿ ಕೆಲವೊಂದು ಘರ್ಷಣೆಗಳಲ್ಲಿ ಅನುಭವಿಸಿದಂತ ನೋವು ಅವರಿಗೆ ಇವತ್ತು ಅರ್ಥ ಆಗ್ತಾ ಇದೆ। ನಾವು ಒಂದು ಜಾತ್ಯತೀತ ಪಕ್ಷ, ನಾವು ಇವತ್ತು ನಾವು ಇದು ನಮ್ಮ ಕರ್ನಾಟಕ ರಾಜ್ಯ ಪಕ್ಷ ಹಾಗೂ ನಮ್ಮ ಸೆಕ್ಯುಲರ್ ಪಕ್ಷ ಆಗಿರೋದ್ರಿಂದ ಇದಕ್ಕೆ ಬೆಂಬಲಿಸಬೇಕು ಅಂತ ಇವತ್ತು ಸರ್ವಜ್ಞನಗರದ ಎಲ್ಲಾ ಜನನು
ಇವತ್ತು ಒಕ್ಕೋರಲ್ಲಿ ಹೇಳ್ತಾ ಇದ್ದಾರೆ. ನಾವು ಎಲ್ಲೂ ಹೋದ್ರೆ ಅಭೂತಪೂರ್ವಕವಾಗಿ ಎಲ್ಲರೂ ಬಹಳ ನಮ್ಗೆ ಒತ್ಕೊಟ್ಟಿದ್ದಾರೆ, ನೀವೇ ನಿಮ್ಮನ್ನ ಗೆಲ್ಸ್ತೀವಿ, ಇನ್ಮೇಲಾದ್ರೂ ಇಲ್ಲಿ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನಾಗ್ಬೇಕು, ಎಲ್ಲರನ್ನು ಶಾಂತಿಯಾಗಿ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂತ ಒಂದು ಕೆಲಸ ಕಾರ್ಯಗಳಾಗ್ಬೇಕಂದ್ರೆ ಅದಕ್ಕೆ ಜೆ ಡಿ ಎಸ್ ಅಂತ ಹೇಳಿ. ಈ ಸತಿ ಮುಸಲ್ಮಾನ್ ಜನರು ಈ 2 ವರ್ಷ ಹಿಂದೆ ಪಟ್ಟಂತ ಕಷ್ಟಗಳು, ಈ ಸರ್ಕಾರ ಕೊಟ್ಟರು ಈಗ ಎಕ್ಸಾಂಪಲ್ ಹೇಳ್ತೀವಿ, ಇವಾಗ ಹಿಜಾಬ್ ವಿಷಯದಲ್ಲಿ ಇವತ್ತು ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಹೆಣ್ಮಕ್ಳು ಇವತ್ತು ಎಕ್ಸಾಮ್ ಬರೆಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅದಕ್ಕೊಂದು ಉತ್ತರ ಸಿಕ್ಕಿಲ್ಲ. ಅದು ಈ ಹೋರಾಟದಲ್ಲಿ ನಮ್ಮ ಪಕ್ಷ ನಿಲುವು ಕ್ಲಿಯರ್ ಆಗಿತ್ತು, ನಾವು ಯಾವುದೇ ಕಾರಣಕ್ಕೆ ಖಂಡಿತವಾಗ್ಲೂ ನಾವು ಮುಸಲ್ಮಾನರ ಜೊತೆ ನಿಲ್ತೇವೆ, ಯಾಕಂದ್ರೆ ಇದು ಅವರ ಆಚರಣೆ ಒಂದು ಭಾಗವಾಗಿರೋದ್ರಿಂದ ಅದನ್ನ ನಾವು ತಡೆಗಟ್ಟಕ್ಕೆ ನಾವು ಸಿದ್ಧರಿಲ್ಲ. ಕುಮಾರಣ್ಣ ಅವರು ಹೇಳಿದ್ದಾರೆ ಆಗ್ಲೇ, ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಬೇಕಾದ್ರೆ ಬೇಕು ಬಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ, ಮುಸಲ್ಮಾನರಿಗೆ ಅವರ ಹಕ್ಕನ್ನ ನಾವು ಕೊಡ್ತೀವಿ ಅಂತ ಹೇಳಿ ನಾವು ನಮ್ಮ ಪಕ್ಷದ ನಿಲುವನ್ನ ಸ್ಪಷ್ಟವಾಗಿ ಹೇಳಿದೀವಿ. ಈಗ ಇದಕ್ಕೆ 2-3 ಕಾರಣ. ಒಂದು, ಮೊನ್ನೆ ನಡೆದಂತ ಗಲಭೆಗಳು, ಹಾಗೆ ಈಗ ನಡೀತಾ ಇರುವಂತ ಈ ಬಿಜೆಪಿ ಸರ್ಕಾರದ ಸಾಕಷ್ಟು ಮುಸಲ್ಮಾನ ಮೇಲೆ ಆಗಿರುವಂತ ದೌರ್ಜನ್ಯಗಳು, ಈ ಕೆಜೆಲಿ ಡಿಜೆಲಿ ಏನ್ ಗಲಭೆ ಆಗಿತ್ತು ಆ ಸಮಯದಲ್ಲಿ ಅಮಾಯಕರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಸಾಮಾನ್ಯ ವೋಟರ್ಸ್, ಅವ್ರ ಪಕ್ಷದ ಯಾರ್ಯಾರು ಇವಾಗ ನಮ್ಮ ಪಕ್ಷಕ್ಕೆ ಸೇರಲ್ಲ ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಅವರು ಡಿಸ್ಕಸ್ ಮಾಡಿ ಏನೇನು ಮಾಡ್ಕೊಂಡಿದ್ದಾರೆ ಅಂತವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಇದರ ವಿರುದ್ಧನೂ ನಾವು ಹೋರಾಟ ಮಾಡಿದ್ದೀವಿ. ಹಾಗೆ ಇವತ್ತಿನ ದಿವಸ ಈ ಬಿಜೆಪಿ ಸರ್ಕಾರದಲ್ಲಿ ಮಾಡತಕ್ಕಂತ ಈ ಹಿಜಾಬ್ ಇರಲಿ, ಹಲಾಲ್ ಇರಲಿ, ಹಾಗೆ ಈ ವ್ಯಾಪಾರಿಗಳದಿರಲಿ, ಮಾವಿನ ಹಣ್ಣಿದಿರಲಿ, ಸಾಕಷ್ಟು ದಿನಕ್ಕೊಂದು ಸಮಸ್ಯೆಗಳನ್ನ ಮಾಡ್ತಾ ಇರುವಾಗ ಮುಸಲ್ಮಾನರಿಗೆ ಇವತ್ತು ಎಚ್ಚೆತ್ಕೊಂಡು ನಾವು ಒಂದು ಪ್ರಾದೇಶಿಕ ಪಕ್ಷನ ಹೋರಾಟ ನಾವು ಬೆಂಬಲಿಸಬೇಕು. ಯಾಕಂದ್ರೆ ಈ ರಾಷ್ಟ್ರೀಯ ಪಕ್ಷಗಳು ಅವರು ರಾಷ್ಟ್ರೀಯ ನೀತಿಗಳಿಂದ ನಮ್ಮನ್ನ ಅವರು ಹೊಡೆದು ಆಳುವಂತ ಒಂದು ನೀತಿ ಬಿಟ್ರೆ ಅವರಿಗೆ ನಮಗೆ ಸಹಕಾರ ಮಾಡುವಂಥದ್ದು ಯಾವುದೂ ಇಲ್ಲ ಅನ್ನೋದು ಅವರಿಗೂ ಅರಿವಾಗಿದೆ. ಇವಾಗ ಮುಸಲ್ಮಾನರು ಇದನ್ನು ನೋಡ್ಕೊಂಡಿದ್ದಾರೆ. ಒಂದು, ಎರಡನೇದು, ಈ ಸ್ಥಳೀಯವಾಗಿ ಶಾಸಕರು ಏನು 15 ವರ್ಷದಿಂದ ಶಾಸಕರಾಗಿದ್ದಾರೆ ಅವರ ಎಲ್ಲಾ ಕೆಲಸಗಳಲ್ಲೂ ಅವ್ರು ಫೇಲ್ಯೂರ್ ಆಗಿದ್ದಾರೆ. ಈಗ ಅವ್ರ 15 ವರ್ಷ ಆಗಿದೆ, ಬಿ ಡಿ ಎ ಮಿನಿಸ್ಟರ್ ಆಗಿದ್ದಾರೆ, ಹೋಮ್ ಮಿನಿಸ್ಟರ್ ಆಗಿದ್ದಾರೆ, ಹೈಯೆಸ್ಟ್ ಪೋರ್ಟ್ಫೋಲಿಯೋಸ್ ಇಟ್ಕೊಂಡಿದ್ದಾರೆ. ನಮ್ಮ ಭಾಗದಲ್ಲಿ ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ, ಒಂದು ಒಳ್ಳೆ ಪ್ಲೇ ಗ್ರೌಂಡ್ಸ್ ಇಲ್ಲ. ಇವಾಗ ನಾವು ಮುಸಲ್ಮಾನರಿಗೆ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅವರು 15 ವರ್ಷ ಆಳಿದ್ದಾರೆ, ನಿಮ್ಮ ಮಕ್ಕಳ ಎಜುಕೇಶನ್ಗೆ ಏನ್ ಮಾಡಿದ್ದಾರೆ ಶಾಸಕರು? ಅವರ ಇವತ್ತು ಅಪ್ಲಿಫ್ಟ್ಮೆಂಟ್ ಆಫ್ ಸೊಸೈಟಿ ಅಂದ್ರೆ ಎಜುಕೇಶನ್, ಎಜುಕೇಶನ್ಗೆ ಅವ್ರು ಏನ್ ಒತ್ತು ಕೊಟ್ಟಿದ್ದಾರೆ? ಯಾವ ಶಾಲೆ ಕಟ್ಸಿದ್ದಾರೆ? ಯಾವ ಶಾಲೆಯಿಂದ ಈಗ ಮುಸಲ್ಮಾನರಿಗೆ ಅಥವಾ ಏನ್ ಪ್ರೋಗ್ರಾಮ್ಸ್ ಮಾಡ್ಕೊಟ್ಟಿದ್ದಾರೆ? ಅಲ್ಪಸಂಖ್ಯಾತರು ಅವರ ಓಟಿಂದ ಗೆಲ್ತಾ ಇದ್ದೀರಿ, ಕಾಂಗ್ರೆಸ್ ಬೆಲ್ಟ್ ಅಂತ ಹೇಳ್ಕೊತಾ ಇದ್ದೀರಿ, ಅವರ ಏಳಿಗೆಗೆ ಏನ್ ಮಾಡಿದ್ದೀರಿ ಅನ್ನೋ ಒಂದು ಪಟ್ಟಿ ಅವರು ಕೊಡ್ಲಿ. ಇದನ್ನ ನಾವು ಇದನ್ನ ತಗೊಂಡಕ್ ಜನರ ಹತ್ರ ಕೇಳಿದೀವಿ, ಇಷ್ಟೆಲ್ಲ ಮಾಡಿದ್ದಾರೆ ನಿಮ್ಗೆ ಏನಾಗಿದೆ, ನಿಮ್ಮ ಲೈಫ್ ಏನ್ ಚೇಂಜ್ ಆಗಿದೆ, ನಿಮ್ಗೆ ಏನು ಸೌಲಭ್ಯಗಳು ಸಿಕ್ಕಿದೆ ಸರ್? ಮೊದಲನೇದಾಗಿ ನೋಡಿ ಸರ್, ನಮ್ಮ ಒಂದು ಮುಸಲ್ಮಾನರು ಏನು ಇವತ್ತು ಸಮಸ್ಯೆ ಇದೆ ಅದರ ವಾಯ್ಸ್ ನ ರೈಸ್ ಮಾಡ್ಬೇಕಂದ್ರೆ ವಿಧಾನಸೌಧದಲ್ಲಿ ಮೊದಲನೇದಾಗಿ ಒಂದು ಮುಸಲ್ಮಾನ್ಗೆ ಒಂದು ಅವಕಾಶ ಕೊಟ್ರೆ ಅವರು ಅವರೇ ಹೋರಾಟ ಮಾಡಬೇಕು, ಮಾಡ್ತಾರೆ. ಇಲ್ಲಾಂದ್ರೆ ಬೇರೆಯವ್ರು ಯಾರು ಮಾಡ್ತಾರೆ ಸರ್? ಇವತ್ತು ಏನಾಗಿದೆ, ಇಲ್ಲಿ ಜನರ ಸಂಕಷ್ಟಗಳನ್ನ ಕೇಳುವಂತ ಶಾಸಕರು ಇಲ್ಲ, ಸಂಕಷ್ಟ ನೋಡುವಂತವ್ರು ಜನ ಇಲ್ಲ. ಇಲ್ಲಿ ಶಾಸಕರು ನಮ್ಮ ಕ್ಷೇತ್ರದವರಲ್ಲ, ಅವ್ರು ಬೇರೆ ಎಲ್ಲ ಇದ್ದಾರೆ, ವಾರಕ್ಕೊಂದು ದಿವಸ ಬರ್ತಾರೆ ಇಲ್ಲಿ. ಇವಾಗ ಅವ್ರನ್ನ ನೀವು ಬಂದು, ನಾನು ಸಾಮಾನ್ಯವಾಗಿ ಯಾವುದೇ ಒಂದು ಮುಸಲ್ಮಾನ್ ಬ್ರದರ್ ಹತ್ರ ಒಂದೊಂದು ಕೇಳ್ತೇನೆ, ನಿಮ್ಮ ಸಮಸ್ಯೆನ ಎತ್ಕೊಂಡು ಶಾಸಕನ ಹತ್ರ ಹೋದ್ರೆ ನೀವು ನೋಡಕ್ ಆಗತ್ತಾ ಅವ್ರನ್ನ? ಖಂಡಿತ ನೋಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರ ಸುತ್ತಮುತ್ತ ಒಂದು 20-30 ಜನ ಇರ್ತಾರೆ. ನೀವು ನಿಮ್ಮನ್ನ ಹತ್ರ ಕೂಡ ಸೇರಿಸ್ಕೊಳ್ಳಲ್ಲ, ಯಾವತ್ತು ಅವ್ರ ಜನನೇ ತುಂಬಿಕೊಂಡಿರ್ತಾರೆ. ನಿಮ್ಮ ಸಮಸ್ಯೆನ ಹೇಳ್ಕೊಳಕು ಆಗ್ತಾ ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ನಮ್ಮ ಮುಸಲ್ಮಾನ್ ಬಾಯರ್ ಬ್ರದರ್ಸ್ ಹತ್ರ ನಾನು ಈ ವಿಷಯವನ್ನ ನಾನು ನಮ್ಮ ಕ್ಯಾಂಡಿಡೇಟ್ ಎತ್ಕೊಂಡು ಹೋಗಿದ್ದೀವಿ, ಸಾಕಷ್ಟು ಜನರ ಮಾತಾಡಿದೀವಿ, ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸತಿ ಮಾತ್ರ ಬಹಳ ಒಂದು ಒಳ್ಳೆ ವೇವ್ ಕ್ರಿಯೇಟ್ ಆಗ್ತಾ ಇದೆ. ಮುಸ್ತಫಾ ಬಾಯಿಗೆ ಗೆಲ್ಲಕ್ಕೆ ಒಂದು ಏನ್ ವೇವ್ ಬೇಕಾಗಿತ್ತು ಅದು ಕ್ರಿಯೇಟ್ ಆಗಿದೆ. ಈಗ ಅವರು ಒಂದು ಮುಸ್ಲಿಂ ರೆಪ್ರೆಸೆಂಟೇಟಿವ್ ಆಗಿ ಈ ಭಾಗದಲ್ಲಿ ಹೈಯೆಸ್ಟ್ ಮೈನಾರಿಟೀಸ್ ಇರೋ ಕ್ಷೇತ್ರ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ಅವರು ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಒದಗಿಸಿ ಅವರ ಎಜುಕೇಶನ್ ಲೈಫ್ ಆಗ್ಲಿ, ಅವರ ಸಾಮಾಜಿಕ ಜೀವನಕ್ಕೆ ಬೇಕಾದಂತ ಸಹಾಯ ಆಗ್ಲಿ, ಎಲ್ಲವನ್ನೂ ನಾವು ಮಾಡ್ತೀವಿ ಅಂತ ಏನು ಮುಸ್ತಫಾ ಸಾಹೇಬ್ ಹೇಳಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ. ಇವಾಗ ಇರೋ ಈ ಭಾಗದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿರತಕ್ಕಂತ ಒಂದು ಕಾರ್ಪೊರೇಟರ್ ಆಗಿದ್ರು, ಮುಸ್ಲಿಂ ಬಾಂಧವರಿಗೆ ಸಾಕಷ್ಟು ಸಹಾಯ ಮಾಡಿ ಅವರ ಒಂದು ವಾರ್ಡ್ ಅಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ.
ಇವತ್ತೆಲ್ಲೋ ಒಂದ್ ಕಡೆ ಅವರು ಬೆಳೀತಾ ಇದ್ದಾರೆ ಅಂತ ಹೇಳಿ ಅವರನ್ನ ಕಡೆಗಣನೆ ಮಾಡಿದಿಂದ ಕಾಂಗ್ರೆಸ್ ಇವತ್ತು ಅವರು ನಮ್ಮ ಪಕ್ಷಕ್ಕೆ ಬಂದು ಸೇರಿದ್ದಾರೆ ಅವರಿಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನು ಅವರನ್ನ ಅವರನ್ನು ಇಟ್ಕೊಂಡು ನಾವು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ ಅವರು ನಮ್ಮ ಪಕ್ಷಕ್ಕೆ ಬಂದಿರೋದು ಬಹಳ ಒಂದು ದೊಡ್ಡ ಬಲ ಯಾಕಂದ್ರೆ ಅವರು ಇವತ್ತು ಏನು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅದು ನಮ್ಮ ಶಕ್ತಿ ಇವತ್ತು ಶಕ್ತಿ ಇನ್ಕ್ರೀಸ್ ಆಗಲಿಕ್ಕೆ ಕಲೀಂ ಸಾಹೇಬರು ಬಹಳ ಮುಖ್ಯವಾದ ಒಂದು ಅಂಶ ಆಗಿದ್ದಾರೆ ಅವರು ಬಂದಿರೋದು ನಮ್ಮ ಪಕ್ಷಕ್ಕೆ ಇವಾಗ ನೀವು ಕೇಳಿದ ಇದು ಈ ಕಾಂಗ್ರೆಸ್ ಬೆಲ್ಟ್ ಆಮೇಲೆ ಏನಕ್ಕೆ ಓಟ್ ಹಾಕ್ಬೇಕು ಅಂತ ಕೇಳಿದ್ರಲ್ಲ ಇವರು ಕಲೀಂ ಸಾಹೇಬರು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗಾಗಿರೋಂಥ ದೌರ್ಜನ್ಯ ಅವ್ರಿಗಾಗಿರೋಂಥ ನೋವು ಅದು ಅದನ್ನೇ ಜನರ ಮುಂದೆ ತಗೊಂಡೋಗಿಟ್ಟಾಗ ಪಾಪ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಒಂದು ಮುಸ್ಲಿಂ ಏಳಿಗೆಗೋಸ್ಕರ ಅಲ್ಲಿ ಅವ್ರನ್ನೇ ಕಡೆಗಣಿಸಿದಂಥ ಕಾಂಗ್ರೆಸ್ ಪಕ್ಷ ಇನ್ಯಾರನ್ನೂ ಬೆಳೆಸೋದಿಲ್ಲ ಇನ್ಯಾರನ್ನೂ ಉಳಿಸೋದೂ ಇಲ್ಲ ಮೂಲ ವಾಟಿ ಜಾರ್ಜಿ ಹಿಂಗೆ ಕೆ ಜಿ ಅಲ್ಲಿ ಇದು ಸರ್ವಣ ಕ್ಷೇತ್ರ ಗೆಲ್ಚಿ ನಮ್ಮ ಕ್ರಿಸ್ಟಿಯನ್ಸ್ ಮುಸ್ಲಿಮ್ಸ್ ಎಸ್ಸಿ ಇವಂಗಳಕ್ಕೆಲ್ಲ ಎದುಮೇ ಪಣ್ಣಾಮ ವರಾರು ಓಟು ಕೇಕ್ರಾರು ಪೋರಾರು ಇಪ್ಪ ಡಿ ಜಿ ಅಲ್ಲಿ ಕೆ ಜಿ ಅಲ್ಲಿ ಪ್ರಚನೆ ಇಲ್ಲ ಒಂದು ಮುಸಲ್ಮಾನ್ ಕೂಡ 300-400 ಪೇರ ಜೈಲ್ಗೆ ಎತ್ತಿನ ಪೋರಾ ಕೂಡ ಅವರು ಒಂದು ಎಮ್ ಎಲ್ ಎ ಇರಂದು ಓಟುಕ್ಕೆ ಮಾತ್ರ ಮುಸ್ಲಿಮ್ಸ್ ಕಿಟ್ಟ ಎಲ್ಲಾರ್ಗಿಟ್ಟೆ ವರಾರು ಆನಾ ಅವ್ರಿಗೆ ಪ್ರಚನಪ್ಪೋ ಅಂದ್ರೆ ಜಾರ್ಜಿ ಸಾರ್ ವರಲ ಏನ್ ವರಲನ ಅವ್ರಿಗೆ ಏನಿದು ಮುಸಲ್ಮಾನ್ದು ಕ್ರಿಸ್ಟಿಯನ್ಸ್ ಅದು ಎಸ್ಸಿಂಗಲ್ ಬೇರೆ ಓಟಕ್ಕೋಸ್ಕರ ಡಿ ಜಿ ಅಲ್ಲಿ ಕೆ ಜಿ ಅಲ್ಲಿ ನಾಗವಾರ ಇಂದ ಮಾದರಿ ವಾರ್ಡ್ಗಳ ವರಾರ ಅವ್ರಿಗೆ ನೀವೆಲ್ಲ ಓಟ್ ಬ್ಯಾಂಕ್ ದಯವಿಟ್ಟು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲಾರ್ಕ ಚೋಡ್ರ ಒಂದು ವಾಟಿ ಕುಮಾರಣ್ಣಕ್ಕೆ ಅವ್ರ 5 ವರ್ಷ ನಮ್ಮ ಅವಕಾಶ ಕೊಡ್ಕಲಾ ಅವ್ರು ಗೆಲ್ಚ ನಮ್ಮ ಮರಿ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲಾರ್ಕು ಅವ್ರು ಅವ್ರು ಯೂಸ್ಫುಲ್ ಇರ್ಕೋರೆ ಎಲ್ಲ ಚೇಂಜಸ್ ಕೊಂಡವರಂತ ಚೊಲ್ಲಿಗಿದ್ದಾರೆ ನಮ್ಮ ಮುಸ್ಲಿಮ್ಸ್ಗೆ ಎನ್ನ ಹಿಂಗೆ 3-4 ಪ್ರಾಬ್ಲಮ್ ಆಗಿರ್ತದೆ ಒಂದು ಅಲಾಲ್ ಇನ್ನೂ 2-3 ಸಮದಗದು ಅದೆಲ್ಲ ಮುಸಲ್ಮಾನ್ ಮೇಲೆ ಅವಂಗ ಟಾರ್ಗೆಟ್ ವಚ್ಚಿ ಪಂಡ್ರಾಂಗ ಬಿಜೆಪಿ ಕಾಂಗ್ರೆಸ್ ವೆರಿಯ ಓಟು ವಾಂಗಿಟ್ಟು ಇವ್ಗಳ ಕೈ ಇಟ್ರಾಂಗೋ ನೀವು ಕೈ ಇಟ್ಟು ಇವ್ಗಳ ಗೆಂಜಿ ಕೇಕ್ರೆ ಒಂದು ಚೇಂಜಸ್ ಕೊಡುಮೋ ಮುಸ್ತಫಾ ಸಾಹೇಬ್ರಿಗೆ ಇಂದ ಸೇತುರ್ಲ ಗೆಲ್ಚಬ್ರಿಗೆ ಕ್ರಿಸ್ಟಿಯನ್ಸ್ ಮುಸ್ಲಿಮ್ಸ್ ಎಸ್ಸಿ ಎಲ್ಲಾರ್ಕು ಅವ್ರು ಸಪೋರ್ಟ್ ಮಾಡುವಾರೆ ಅವ್ರಿಗೆ ಪಿನಾರಿ ಪೆರಿಯ ಶಕ್ತಿ ಕುಮಾರಣ್ಣ ಇರ್ತಾರೆ ಕುಮಾರಣ್ಣ ಜಾತಿ ಇಲ್ಲದ ಪಕ್ಷ ಇದು ನಮ್ದು ಜೆ ಡಿ ಎಸ್ ಪಕ್ಷ ಎಲ್ಲರೂ ಕೈ ಜೋಡಿಸಿ ಬರೋ ಉಂಗ್ ಏದಾನು ರಾತ್ರಿ ಪಗಲು ನೀವು ಒಂದು ಮುಸ್ತಫಾ ಸಾಹೇಬ್ರಿ ಕೇಳ ಅವ್ರು ನಮ್ಗೆ ಹೆಲ್ಪ್ ಮಾಡ್ರೆ ಉಂಗ್ ರೊಂಬ ನನ್ರಿ ಎಂಗ ಕೂಡ ಸೇರ್ಂದು ಎಂಗ ಕೂಡ ಒಂದು ಕಾನ್ಸ್ಟಿಟ್ಯೂನ್ಸಿ ಇಲ್ಲ ಮುಸ್ತಫಾ ಸಾಹೇಬ್ ಗೆಲ್ಕಿದ್ಗೆ ಎಂಗಕ್ಕೆ ಶಕ್ತಿ ಕೊಡುಗೆ ನೀವು ಎಂಗ ಕೂಡ ವಾಂಗೋ ಎಲ್ಲ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ಗೆ ನನ್ ಇದು ಒಂದು ವೇಂಡದೆಲ್ಲ ಕೇಕ್ರೆ ಥ್ಯಾಂಕ್ಸ್.